हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः वाक्पुष्पैरर्चयन् रामं गुरुश्चापि स्मरन् सदा वच्मि किञ्चिद्यथा योग्यं प्रीयतां श्रोत्रदेहगः। ನಾಲ್ಕನೆಯ ಪದ್ಯವನ್ನ ಈಗ ನಾವು ನೋಡ್ತಾ ಇದ್ದೇವೆ. ಉತನಾಂತಕ ಶಕಟ ಮಾರಕ ವಾತ ಚಕ್ರ ನಿಷ್ಠ ಹರ ನವನೀತ ಕರ ದಧಿ ಸಾರ ಭೋಜಕ ಗೋಪವಧುಲೋಲ ಸೀತಕರ ಕುಲ ತಿಲಕ ಶ್ರುತಿ ವಿಖ್ಯಾತ ಕರಿ ಚಾಣೂರ ಬಕಹರ ಮತುಳಾಂತಕ ಪಾರ್ಥ ಸ್ಥಾಪಕ ಕೌರವಾಂತ ನಮೋ ಮತುಳಾಂತಕ ಪಾರ್ಥ ಸ್ಥಾಪಕ ಕೌರವಾಂತ ನಮೋ. ಈ ಪದ್ಯದಲ್ಲಿ ಕೃಷ್ಣ ಪರಮಾತ್ಮನ ಸಮಗ್ರವಾಗಿರುವಂತಹ ಒಂದು ಚರಿತ್ರೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲ ಅವತಾರಗಳಲ್ಲಿ ಕೃಷ್ಣ ಪರಮಾತ್ಮನ ಅವತಾರ ತುಂಬಾ ವಿಶಿಷ್ಟವಾಗಿರುವಂತಹ ಅವತಾರ. ಕೃಷ್ಣ ಪರಮಾತ್ಮ ತಾನು ಅವತಾರ ಮಾಡೋದಕ್ಕಿಂತಲೂ ಮುಂಚೆ ಎಷ್ಟೋ ಜನರಿಗೆ ಅಪಾಯಿಂಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಯಾರೋ ಒಂದಿಬ್ರು ಅವರು ತಾವು ವಸ್ತ್ರರಹಿತರಾಗಿ ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡ್ತಾ ಇರುವಾಗ ಅವರಿಗೆ ನಾರದರ ಶಾಪ ಆಯಿತು. ಅವರು ಡೈರೆಕ್ಟ್ ಆಗಿ ಬೇಡ್ತಾರೆ, ಸ್ವಾಮಿ ನಮಗೆ ಹೀಗಾಗಿದೆ. ಪರಮಾತ್ಮ ಹೇಳಿದ, ಒಂದು ಚೀಟಿಯನ್ನು ತೆಗೆದು ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನು ಕೊಡ್ತಾನೆ. ನಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ನಮ್ಮ ತಾಯಿ ನನ್ನನ್ನು ಒರಳಿಗೆ ಕಟ್ತಾಳೆ, ಕಟ್ಟಿಕೊಂಡು ಹೊರಗಡೆ ಬರ್ತೇನೆ, ಆವಾಗ ನಿಮ್ಮ ಉದ್ಧಾರ. 16,100 ಜನ ಅಗ್ನಿಪುತ್ರರು, ಅವರು ವರವನ್ನು ಪಡೆದ ಸ್ತ್ರೀಯರಾಗಿ ತಪಸ್ಸನ್ನ ಮಾಡಿ ಶ್ರೀಮನ್ ನಾರಾಯಣನ ಹತ್ತಿರ ಹೋದರೆ, ಸ್ವಾಮಿ ಪರಮಾತ್ಮ ನಿನ್ನನ್ನು ಮದುವೆ ಆಗ್ಬೇಕು ಅಂತ ಆಸೆಯಾಗಿದೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನ ಬರೆದುಕೊಟ್ಟ, ನಾನು ಕೃಷ್ಣನಾಗಿ ಬಂದಾಗ ನಿಮ್ಮನ್ನ ನರಕಾಸುರನನ್ನ ಸಂಹಾರ ಮಾಡುವ ಸಂದರ್ಭದಲ್ಲಿ ನಿಮ್ಮನ್ನ ಮದುವೆ ಆಗ್ತೇನೆ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನರಿಗೆ ಬಂದ ಶಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಸ್ವೀಕಾರ ಮಾಡಿದ ಅವತಾರ ಅದು ಕೃಷ್ಣ ಪರಮಾತ್ಮನ ಅವತಾರ. ಆ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಒಂದೊಂದನ್ನಾಗಿ ಎಷ್ಟು ಸುಂದರವಾಗಿ ಇದರಲ್ಲಿ ಅವರು ಆ ಒಂದೊಂದು ಪದ ಪುಂಜಗಳಲ್ಲಿ ಅದನ್ನು ಹೆಣೆದಿದ್ದಾರೆ ಅಂದ್ರೆ ದಾಸರು ನಿಜವಾಗಲೂ ಆ ದಾಸರಿಗೆ ನಾವು ಅನಂತ ನಮಸ್ಕಾರಗಳನ್ನು ಮಾಡಬೇಕು. ಕೃಷ್ಣ ಪರಮಾತ್ಮ ಹುಟ್ಟಿದ ಸುಮಾರು ಒಂದು ತಿಂಗಳಲ್ಲೇನೆ ಮೊದಲನೇ ಘಟನೆ ಆದದ್ದು ಪೂತನೆಯನ್ನ ಸಂಹಾರ ಮಾಡಿದ್ದಾನೆ. ಪೂತನಾಂತಕ ಪೂತನಾದೇವಿಯಲ್ಲಿ ಊರ್ವಶಿ ಇದ್ದಾಳೆ. ಆ ಊರ್ವಶಿಗೆ ಶಾಪ ಆಗಿದೆ, ನಿನಗೆ ರಾಕ್ಷಸಿಯ ದೇಹದಲ್ಲಿ ನೀನು ಪ್ರವೇಶ ಆಗಲಿ ನಿನಗೆ ಅಂತ. ಹಾಗಾಗಿ ರಾಕ್ಷಸಿಯ ದೇಹದಲ್ಲಿ ಪೂತನ ಇದ್ದಾಳೆ, ಸಾರಿ ಊರ್ವಶಿ ಇದ್ದಾಳೆ ಪೂತನೆಯ ದೇಹದಲ್ಲಿ. ಆ ಊರ್ವಶಿಯನ್ನ ಉದ್ಧಾರ ಮಾಡಬೇಕಾಗಿದೆ. ಕೃಷ್ಣ ಪರಮಾತ್ಮ
ಶ್ರೀಮನ್ ನಾರಾಯಣ ಆಗಲೇ ಊರ್ವಶಿಗೆ ತಾನು ಚೀಟಿಯನ್ನ ಬರೆದು ಕೊಟ್ಟಿದ್ದಾನೆ, ಅವಳಿಗೆ ಹೇಳಿದ್ದಾನೆ ಫಸ್ಟ್ ಮೊದಲಿಗೆ ನಿನ್ನ ಉದ್ಧಾರ ಮಾಡ್ತೀನಿ ಅಂತ. ಪೂತನೆ ಬಂದಿದ್ದಾಳೆ, ಆ ಪೂತನೆಯನ್ನ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಪೂತನೆಯನ್ನ ಸಂಹಾರ ಮಾಡಿದರೆ ಬಹಳ ಸುಂದರವಾಗಿ ವೇದವ್ಯಾಸರು ವರ್ಣನೆ ಮಾಡ್ತಾರೆ, ಅವಳ ಹಾಲನ್ನ ಕುಡಿಯುವುದರ ಜೊತೆಗೆ ಪ್ರಾಣೈಸಮಂ ರೋಷ ಸಮನ್ವಿತೋ ಅಪಿವತ, ಹಾಲನ್ನ ಕುಡಿಯುವುದರ ಜೊತೆಗೆ ಅವಳ ಪ್ರಾಣವನ್ನೂ ಪರಮಾತ್ಮ ಕುಡಿದು ಬಿಟ್ಟ ಅಂತ ಹೇಳ್ತಾರೆ. ಅದರ ಜೊತೆಗೆ ಆ ಪೂತನೆಯ ದೇಹದಲ್ಲಿ ಇರ್ತಕ್ಕಂತಹ ಊರ್ವಶಿ ಅವಳು ಕೃಷ್ಣ ಪರಮಾತ್ಮನಿಗೆ ನಿಜವಾಗಲೂ ಹಾಲು ಕುಡಿಸುವುದಕ್ಕಾಗಿ ಬಂದಿದ್ದಾಳೆ. ಅವಳ ಭಕ್ತಿ ಇದೆ, ಆ ಭಕ್ತಿಯಿಂದ ಭಗವಂತನಿಗೆ ಹಾಲು ಕುಡಿಸಿದ್ದಕ್ಕಾಗಿ ಅವಳಿಗೆ ಸದ್ಗತಿಯಾಯಿತು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ಯಾವ ಪೂತನೆ ತಾನು ವೈರಭಾವದಿಂದ ಬಂದು ಭಗವಂತನಿಗೆ ಹಾಲು ಕುಡಿಸುವುದಕ್ಕಾಗಿ ಬಂದರೂ ಕೂಡ ಅವಳಿಗೆ ಭಗವಂತ ಸದ್ಗತಿಯನ್ನ ಕೊಟ್ಟ, ಅರ್ಥಾತ್ ಅವಳ ಒಳಗಡೆ ಇರುವ ಊರ್ವಶಿಗೆ ಸದ್ಗತಿಯನ್ನ ಕೊಟ್ಟ, ಇನ್ನು ಭಕ್ತಿಯಿಂದ ವಿಶೇಷವಾಗಿ ಭಗವಂತನ ಮೇಲೆ ಪ್ರೀತಿಯಿಂದ ನಾವು ಹಾಲನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ನಮಗೆಷ್ಟು ಪುಣ್ಯ ಬರುತ್ತೆ. ದಶಾಪರಾಧಾನ್ ತೋಯೇನ ಕ್ಷೀರೇಣ ಕ್ಷಮತೆ ಶತಂ, ಭಗವಂತನಿಗೆ ಕೃಷ್ಣ ಪರಮಾತ್ಮನಿಗೆ ನಾವು ಹಾಲಿನ ಅಭಿಷೇಕವನ್ನು ಪ್ರತಿನಿತ್ಯ ಮಾಡಿದರೆ 100 ಪಾಪಗಳನ್ನು ಪರಮಾತ್ಮ ಕಳಿತಾನೆ. 10 ಪಾಪಗಳನ್ನ ನೀರಿಂದ ಅಭಿಷೇಕ ಮಾಡಿದರೆ ಕಳಿತಾನೆ. ನಾರಿಕೇಲಾಂಬುನ ಕೋಟಿಂ, ಎಳ್ನೀರನ್ನು ಅಭಿಷೇಕ ಮಾಡಿದರೆ 1 ಕೋಟಿ ಪಾಪವನ್ನು ಕಳಿತಾನೆ. ಅನಂತಂ ಗಂಧವಾರಿನ, ಪ್ರತಿನಿತ್ಯವೂ ಕೂಡ ಗಂಧವನ್ನ ಅರಿದು ಅದಕ್ಕೆ ಪಚ್ಚಕರ್ಪೂರ ಕೇಶರವನ್ನ ಅಷ್ಟ ದ್ರವ್ಯಗಳನ್ನ ಎಲ್ಲವನ್ನೂ ಸೇರಿಸಿ ನಾವು ಭಗವಂತನಿಗೆ ಪ್ರತಿನಿತ್ಯ ಗಂಧೋದಕವನ್ನು ಅಭಿಷೇಕ ಮಾಡಿದರೆ ಅನಂತ ಪಾಪಗಳನ್ನು ಕಳಿತಾನೆ. ಹಾಗಾಗಿ ಹೇಳ್ತಾರೆ, ಆ ಪೂತನೆಯನ್ನ ಭಗವಂತ ಸಂಹಾರ ಮಾಡಿ ಆ ಪೂತನೆಯ ಒಳಗಡೆ ಆವಿಷ್ಟಳಾಗಿರ್ತಕ್ಕಂತಹ ಊರ್ವಶಿಗೆ ಭಗವಂತ ಒಳ್ಳೆಯ ಗತಿಯನ್ನು ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಒಬ್ಬ ಕವಿ ಒಂದು ಕಲ್ಪನೆಯನ್ನ ಮಾಡ್ತಾನೆ, ಅದು ಕೇವಲ ಕಲ್ಪನೆ ಅಷ್ಟೇ ಮಾತ್ರ, ಭಾಗವತದಲ್ಲಿ ಹೇಳಿದ್ದಾರೆ ಅಂತ ಎಲ್ಲರೂ ಅದನ್ನ ಅನುಕರಿಸುವುದು ಬೇಡ. ಏನು ಅಂದ್ರೆ, ಪೂತನ ದೇವಿಯ ಹಾಲು ಕುಡಿಯುವಾಗ ಏನಾಯ್ತು ಅಂತ ಕವಿ ಒಂದು ಕಲ್ಪನೆ ಮಾಡ್ತಾನೆ. ಶ್ರೀಕೃಷ್ಣ ಪೂತನಾಯಾಹ ಸ್ತನಮಲಮಪಿ ಬತ ಕಾಲಕೂಟೇನ ಪೂರ್ಣಂ ಪ್ರಸ್ಖನ್ನಂ ಭೂಪ್ರದೇಶೇ ಕಿಮಪಿ ಚ ವದತೋ ಯತ್ತದಾ ಸ್ವಸ್ಯ ಕಂಠಾತ್ ತಸ್ಮಾದೇಶಾಚಹಾಖ್ಯ ಸುರವರ ಪರಮೋಚ್ಛಿಷ್ಟಮೇತದ್ದುರಾಪಂ ಸ್ತುತ್ವಾ ದತ್ವಾ ಮಿದಿತ್ವಾ ಪ್ರತಿದಿನ ಮನುಷ್ಯಂ ಸೇವ್ಯತೆ ವೈಷ್ಣವಾಗ್ರೈ. ಅವನು ಏನ್ ಕಲ್ಪನೆ ಮಾಡಿದ್ದಾನೆ ಅಂದ್ರೆ, ಕೃಷ್ಣ ಪರಮಾತ್ಮ ಆ ಪೂತನೆಯ ಹಾಲನ್ನು ಕುಡಿಯುವಾಗ 1 ಹನಿ ಆ ವಿಷ ಕೆಳಗೆ ಬಿತ್ತಂತೆ ಹಾಲು. ಎಲ್ಲಿ ಆ ಹಾಲು ಕೆಳಗಡೆ ಬಿತ್ತೋ ಅಲ್ಲಿ 2 ಗಿಡಗಳು ಹುಟ್ಟುತ್ತಂತೆ, ಒಂದು ಟೀ ವೃಕ್ಷ ಇನ್ನೊಂದು ಕಾಫಿ, ಇದೆರಡು ಬೆಳೀತಂತೆ. 2 ಬೆಳೆದ ಮೇಲೆ ಎಲ್ಲ ವೈಷ್ಣವರು ವಿಚಾರ ಮಾಡಿದ್ರಂತೆ, ಸುರವರ ಪರಮೋಚ್ಛಿಷ್ಟ ಮೇತದ್ ದುರಾಪಂ, ಇದು
ದೇವತೆಗಳಿಗೆ ಒಡೆಯನಾಗಿರುವಂತಹ ಕೃಷ್ಣ ಪರಮಾತ್ಮನ ಉಚ್ಚಿಷ್ಟ ಇದನ್ನು ಅವಶ್ಯವಾಗಿ ಸ್ವೀಕಾರ ಮಾಡಬಹುದು ಅಂತ ಎಲ್ಲರ ಮನೆಯಲ್ಲೂ ಕೂಡ ಮದುವೆ ಉಪನಯನ ಮತ್ತೆ ಗೃಹ ಪ್ರವೇಶಾದಿಗಳಲ್ಲಿ ಪ್ರತಿದಿನ ಮನುಷ್ಯಂ ಸೇವ್ಯತೆ ವೈಷ್ಣವಾಗ್ರಹಿ ಒಬ್ಬೊಬ್ಬರು ಹತ್ತತ್ತು ಇಪ್ಪತ್ತಿಪ್ಪತ್ತು ಲೋಟಗಳನ್ನ ಅದನ್ನ ಸ್ವೀಕಾರ ಮಾಡ್ತಾ ಇರ್ತಾರೆ ಅಂತ ಕಲ್ಪನೆ ಮಾಡ್ತಾನೆ. ವಾಸ್ತವಿಕವಾಗಿ ನೋಡಿದ್ರೆ ಸರ್ವಥಾ ನಾವು ಅದನ್ನ ಸ್ವೀಕಾರ ಮಾಡಬಾರದು, ಅದು ಸುರಾಪಾನಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಅದನ್ನ ನಾವು ಬಾಯಿಂದ ಕೂಡ ಹೇಳಬಾರದು ಅಂತಂತಾರೆ. ಹಾಗಾಗಿ ಇದು ಕೇವಲ ಕಲ್ಪನೆ ಅಷ್ಟೇ, ಇದನ್ನ ನಾನು ಹೇಳಿದ್ದೇನೆ. ಪುರಾಣದಲ್ಲಿ ಬಂದಿದೆ ಅಂತ ಹೇಳಿ ಯಾರೂ ಕೂಡ ಸ್ವೀಕಾರ ಮಾಡುವುದು ಬೇಡ. ಪರಮಾತ್ಮ ಹೂತನಾಂತಕ ಹೂತನೆಯನ್ನ ಸಂಹಾರ ಮಾಡಿದ್ದಾನೆ. ಶಕಟ ಮಾರಕ ಶಕಟಾಸುರನನ್ನು ಸಂಹಾರ ಮಾಡಿದ. ಮನೆಯಲ್ಲಿ ಸರಿಯಾಗಿ ಕೃಷ್ಣ ಪರಮಾತ್ಮ ಹುಟ್ಟಿ 3 ತಿಂಗಳಾಗಿದೆ. ಆ ಔತ್ಥಾನಿಕ ಕ್ರಿಯೆಯನ್ನು ಮಾಡಬೇಕಾಗಿದೆ. ದೇವರನ್ನ ದೇವರ ಗುಡಿಗೆ ಕರ್ಕೊಂಡು ಹೋಗ್ಬರೋದು, ಆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪುಣ್ಯಾಹವಚನವಾಗಬೇಕು. ಪಾಪ ಯಶೋಧಾದೇವಿ ನೋಡ್ತಾಳೆ ಮಗುವನ್ನ ಎಲ್ಲಿ ಮಲಗಿಸ್ಬೇಕು. ಮನೆಯೊಳಗಡೆ ಅಡಿಗೆ ಮನೆಯಲ್ಲಿ ಜನ ಇದ್ದಾರೆ, ಹೊರಗಡೆ ಬರ್ತಾಳೆ ಪಡಸಾಲೆಯಲ್ಲಿ ಜನ ಇದ್ದಾರೆ, ಎಲ್ಲಾ ಕಡೆಗೂ ಜನ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಮನೆ ಹೊರಗಡೆ ಹೋಗಿ ನೋಡ್ತಾಳೆ. ಅಲ್ಲಿ ಒಂದು ಬಂಡಿ ಇದೆ, ಚಕ್ಕಡಿ ಬಂಡಿ. ಆ ಬಂಡಿಯ ಕೆಳಗಡೆ ದೇವರನ್ನು ಮಲಗಿಸ್ತಾಳೆ. ಬಂಡಿಯ ಮೇಲೆ ಎಲ್ಲ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಇಟ್ಟಿದ್ದಾರೆ. ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟ, ನೋಡು ನಿನ್ನ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿ ನನ್ನನ್ನ ನೀನು ಹೊರಗಡೆ ಇಟ್ಟಿ ಅಂದ್ರೆ ಆಗ ಮನೆಗೆ ಬಳಸುವ ಹಾಲು ಮೊಸರು ಬೆಣ್ಣೆ ಎಲ್ಲ ಮಣ್ಣು ಪಾಲಾಗತ್ತೆ, ಹುಷಾರು ಅಂತ ಪರಮಾತ್ಮ ತೋರಿಸುವ ಹಾಗೆ ಒಬ್ಬ ಶಕಟಾಸುರನನ್ನ ಸಂಹಾರ ಮಾಡ್ತಾನೆ. ಕಂಸನಿಂದ ಪ್ರೇರಿತನಾದ ಆ ಶಕಟ ಬಂದು ನೋಡ್ತಾನೆ ಈ ಬಂಡಿಯ ಕೆಳಗಡೆ ಕೃಷ್ಣ ಪರಮಾತ್ಮ ಮಲಗಿದ್ದಾನೆ. ಮಲಗಿದಾಗ ಆಗ ಆ ಬಂಡಿಯ ಒಳಗಡೆ ತಾನು ಪ್ರವೇಶ ಮಾಡಿ ಆ ಬಂಡಿಯನ್ನೇ ದೇವರ ಮೇಲೆ ತೆಗೆದುಕೊಂಡು ಹೋಗ್ಬಿಟ್ರೆ ಆ ಮಗು ಸತ್ತೋಗತ್ತೆ ಎನ್ನುವ ವಿಚಾರದಿಂದ ಶಕಟಾಸುರ ಬಂಡಿಯ ಒಳಗಡೆ ಪ್ರವೇಶ ಮಾಡಿದ್ದಾನೆ. ಬಂಡಿಯ ಒಳಗಡೆ ಪ್ರವೇಶ ಮಾಡಿದಾಗ ಕೃಷ್ಣ ಪರಮಾತ್ಮ ಆ ಬಂಡಿಯನ್ನ ತನ್ನ ಕೋಮಲವಾದ ಪಾದದಿಂದ ಝಾಡಿಸಿ ಒದ್ದಿದ್ದಾನೆ. ನೋಡಿ, ಝಾಡಿಸಿ ಒದ್ರೆ ಆ ಬಂಡಿ ಮೇಲೆ ಹಾರಿ ಹೋಗಿ ಅದರೊಳಗಡೆ ಇರುವ ಎಲ್ಲ ಹಾಲು ಬೆಣ್ಣೆ ಮೊಸರು ಎಲ್ಲ ದೇವರ ಮೇಲೆ ಬಿದ್ದು ದೇವರು ಕ್ಷೀರಸಾಗರ ಶಾಯಿಯಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ನೋಡ್ತಾರೆ ಜೋರಾಗಿ ಶಬ್ದವಾಯಿತು. ಎಲ್ಲ ಬಂದು ನೋಡ್ತಾರೆ ಕೃಷ್ಣ ಪರಮಾತ್ಮ ಕೆಳಗಡೆ ಹಾಲು ಮೊಸರಲ್ಲಿ ಮಲ್ಕೊಂಡಿದ್ದಾನೆ. ಅಲ್ಲಿರುವಂತಹ ಮಕ್ಕಳೆಲ್ಲ ಹೇಳಿದ್ರಂತೆ, ನಾವು ನೋಡಿದ್ವಿ ಈ ಮಗು ಬಂಡಿಯನ್ನು ಒದ್ದಿದೆ ಅಂತ. ಆದರೆ ಯಾರಿಗೂ ವಿಶ್ವಾಸ ಬರಲಿಲ್ಲ. ಆ ಕೃಷ್ಣ ಪರಮಾತ್ಮನನ್ನ ಮತ್ತೆ ಕರೆದುಕೊಂಡು ಹೋಗಿ ಪಾಪ ಯಶೋಧಾದೇವಿ ದೇವರನ್ನ ಗೋಮೂತ್ರದಿಂದ ಸ್ನಾನ ಮಾಡಿಸಿ ಮೈಯೆಲ್ಲ ಗೋಮಯವನ್ನು ಹಚ್ಚಿ ಆ ಕೃಷ್ಣ ಪರಮಾತ್ಮನಿಗೆ ರಕ್ಷೆ ಇಡ್ತಾಳಂತೆ. ನನ್ನ ಮಗುವಿಗೆ ಏನು ತೊಂದರೆ ಆಗೋದು ಬೇಡ ಅಂತ ದೃಷ್ಟಿಯನ್ನ ಪರಿಹಾರ ಮಾಡ್ತಾಳಂತೆ ಅಂತ ಪರಮಾತ್ಮ. ಅದಾದ ಮೇಲೆ ದೇವರ ಬಾಲ್ಯ ಲೀಲೆಯಲ್ಲಿ ಬರ್ತಕ್ಕಂಥದ್ದು ವಾತ ಚಕ್ರ ನಿಷ್ಠಹರ, ಭಾರಿ ಜೋರಾಗಿ ಗಾಳಿಯ ರೂಪದಿಂದ ಬಂದ. ವಾತ ಚಕ್ರ ರೂಪದಲ್ಲಿ ಬರ್ತಾನೆ, ಗಾಳಿಯ ರೂಪದಲ್ಲಿ ಬರ್ತಾನೆ. ಆ ಗಾಳಿಯ ರೂಪದಲ್ಲಿ
ಬಂದಿರತಕ್ಕಂತಹ ದೈತ್ಯ ದೈತ್ಯೋ ನಾಮ್ನ ತೃಣಾವರ್ತ ಹುಲ್ಲುಗಳನ್ನ ಎಬ್ಬಿಸ್ತಾ ಎಬ್ಬಿಸ್ತಾ ಇಡೀ ಗೋಕುಲವನ್ನ ತಾನು ಧೂಳಿಮಯವಾಗಿ ಮಾಡಿಬಿಡ್ತಾನೆ. ಪಾಪ ಯಶೋಧಾದೇವಿ ಭಾಗವತದಲ್ಲಿ ಹೇಳ್ತಾರೆ, ಮಗುವಿಗೆ ಹಾಲು ಕುಡಿಸ್ತಾ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ. ತೊಡೆ ಮೇಲೆ ಕೂಡಿಸ್ಕೊಂಡಾಗ ಒಮ್ಮೆಲೆ ಮೇರು ಪರ್ವತದಷ್ಟು ಭಾರ ಆಗಿಬಿಟ್ಟ, ದೊಡ್ಡ ಪರ್ವತದಷ್ಟು ಭಾರ. ಅಯ್ಯೋ ಈ ಮಗು ಇಷ್ಟು ಭಾರ ಆಯ್ತಲ್ಲಪ್ಪ ಅಂತ ಹೇಳಿ ಆ ಮಗುವನ್ನು ಕೆಳಗಡೆ ಇಳಿಸಿ ಒಳಗಡೆಗೆ ಅಡಿಗೆ ಮನೆಗೆ ಹೋಗಿದ್ದಾಳೆ. ಅಷ್ಟರಲ್ಲಿ ತೃಣಾವರ್ತ ಬಂದ. ತೃಣಾವರ್ತ ಬಂದ್ರೆ ಅವನನ್ನ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಕೃಷ್ಣ ಪರಮಾತ್ಮನನ್ನ ಕರ್ಕೊಂಡು ಎತ್ತುಕೊಂಡು ಮೇಲೆ ಆಕಾಶಕ್ಕೆ ಹೋದ. ಆಕಾಶಕ್ಕೆ ಹೋದರೆ ಕೃಷ್ಣ ಪರಮಾತ್ಮ ಅಂದ, ನೀನು ಎಷ್ಟು ಮೇಲೆ ಹೋಗ್ತೀಯೋ ಹೋಗು, ಮೇಲಿಂದ ಕೆಳಗಡೆ ದೂಕೋದು ನಂದು ಅಂತಾನೆ. ದೇವರು ತೋರಿಸ್ಕೊಟ್ಟ, ನಾವು ಅವಶ್ಯವಾಗಿ ಮೇಲೆ ಹೋಗ್ಬೇಕು, ಆದರೆ ಅಧರ್ಮದಿಂದ ಮೇಲೆ ಹೋಗ್ಬಾರ್ದು, ಧರ್ಮದಿಂದ ಮೇಲೆ ಹೋಗ್ಬೇಕು. ಅಧರ್ಮದಿಂದ ನೀವೇನಾದ್ರೂ ಮೇಲೆ ಹೋದ್ರೆ ಅಂದ್ರೆ ನಿಮಗೆ ತೃಣಾವರ್ತನ ಪರಿಸ್ಥಿತಿ ಆಗತ್ತೆ. ಹುಷಾರು, ಅದನ್ನು ತೋರಿಸೋದಕ್ಕಾಗಿ ಪರಮಾತ್ಮ ತಾನು ತೃಣಾವರ್ತನನ್ನ ಮೇಲೆವರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನ ಸಂಹಾರ ಮಾಡಿ ಕೆಳಗಡೆ ಹಾಕಿದ್ದಾನೆ. ವಾತಚಕ್ರ ನಿಷ್ಠಹರ ನವನೀತ ಕರ ದದಿಸಾರ ಭೋಜಕ ಗೋಪವಧು ಲೋಲ. ನೋಡಿ, ಒಂದೊಂದು ಒಂದೊಂದಾಗಿ ಕೃಷ್ಣ ಪರಮಾತ್ಮನ ಬಾಲ್ಯ ಲೀಲೆಯ ಮಹತ್ತರ ಘಟ್ಟಗಳನ್ನ ದಾಸರು ಸೇರಿಸಿದ್ದಾರೆ. ನವನೀತಕರ ಮೊದಲು ಪ್ರಿಂಟ್ ಆಗಿರತಕ್ಕಂತಹ ಪುಸ್ತಕದಲ್ಲಿ ನವನೀತ ಪ್ರಿಯ ಎಂಬುದಾಗಿ ಆಗಿದೆ, ಆದರೆ ಅದನ್ನ ನಾವು ನವನೀತಕರ ಎಂಬುದಾಗಿ ಪಾಠಾಂತರವನ್ನ ಹಿಡಿಯಬಹುದು ಅಂತ ಅನ್ಸುತ್ತೆ. ಯಾಕೆಂದ್ರೆ ನವನೀತ ಪ್ರಿಯ ಅಂತ ನಾವು ತೆಗೆದುಕೊಂಡ್ರೆ ಅದು ಛಂದಸ್ಶಾಸ್ತ್ರದ ಪ್ರಕಾರ ಸರಿ ಹೊಂದಾಣಿಕೆ ಆಗೋದಿಲ್ಲ, ಸ್ವಲ್ಪ ಅಲ್ಲಿ ಅಕ್ಷರಗಳ ವ್ಯತ್ಯಾಸ ಬರುತ್ತೆ. ಹಾಗಾಗಿ ನವನೀತಕರ ಅಂದ್ರೆ ಅರ್ಥವೂ ಸರಿ ಹೊಂದಾಣಿಕೆ ಆಗತ್ತೆ. ದೇವರು ಆಯಾ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಅಲ್ಲಿರುವಂತಹ ಬೆಣ್ಣೆಯನ್ನ ಕಳ್ಳತನ ಮಾಡಿ ಭಗವಂತ ತಮ್ಮ ನವನೀತ ಚೋರ ಅಂತ ಕರೆಸಿಕೊಂಡ. ನವನೀತ ಚೋರ, ನವನೀತ ಕರ, ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದುಕೊಂಡು ತಾನು ಆ ಬೆಣ್ಣೆಯನ್ನ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ನಿಜವಾಗಲೂ ದೇವರಿಗೆ ಒಂದು ಹೆಜ್ಜೆಯನ್ನ ಕೃಷ್ಣ ಪರಮಾತ್ಮ ಮುಂದಿಡುತ್ತಾನೆ ಅಂತಂದ್ರೆ ಅದರ ಹಿಂದೆ ನೂರಾರು ಭಗವಂತನಿಗೆ ಕೆಲಸ ಇದೆ. ಬೆಣ್ಣೆ ಕಳ್ತನ ಮಾಡಿದ್ದಾನೆ ಅಂದ್ರೆ ಸುಮ್ಮನೆ ಬೆಣ್ಣೆ ಕಳ್ತನ ಮಾಡಿಲ್ಲ ಅವನು. ಯಾವ ಗೋಪಿಕಾ ಸ್ತ್ರೀ ತಾನು ಪುಣ್ಯವನ್ನ ಅಧಿಕವಾಗಿ ಮಾಡಿದ್ದಾಳೆ, ಅಧಿಕವಾಗಿ ಮಾಡಿದ ಪುಣ್ಯವನ್ನ ಕಡಿಮೆ ಮಾಡೋಗೋಸ್ಕರವಾಗಿ ಆ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಬೆಣ್ಣೆ ಕಳ್ತನವನ್ನ ಮಾಡಿ ಅವರು ಕೋಪಿಸಿಕೊಂಡು ಇವನ ಮೇಲೆ ಸಿಟ್ಟು ಮಾಡಿಕೊಂಡು ತಮ್ಮ ಹೆಚ್ಚಿನ ಪುಣ್ಯವನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. ಯಾರಿಗೆ ಇನ್ನೂ ಹೆಚ್ಚಿನ ಪುಣ್ಯ ಬರಬೇಕಾಗಿತ್ತೋ ಅವ್ರ ಮನೆಗೆ ಹೋದಾಗ ದೇವರು ಕಳ್ಳತನ ಮಾಡಿದ್ದಕ್ಕಾಗಿ ಸಂತೋಷ ಪಟ್ಟಿದ್ದಾರೆ ಅವರು. ಈ ಕಾರ್ಯ ಆಗಬೇಕಾಗಿದೆ, ಅದಕ್ಕೋಸ್ಕರವಾಗಿ ಪರಮಾತ್ಮ ಕಳ್ಳತನವನ್ನ ಮಾಡಿದ್ದಾನೆ. ಅದಲ್ಲದೇನೆ, ಪರಮಾತ್ಮ ಕಳ್ಳತನವನ್ನು ಮಾಡಿದ್ದಕ್ಕೆ ಇನ್ನೊಂದು ಕಾರಣವಿದೆ. ಆ ದೇವರು ಕಳ್ಳತನ ಮಾಡಿದ್ದಾನೆ, ಬೆಣ್ಣೆ ಕಳ್ಳತನ ಮಾಡಿದ್ದಾನೆ, ನವನೀತ ಚೋರನಾಗಿದ್ದಾನೆ, ಅದಕ್ಕಾಗಿ ನಮ್ಮ ಪಾಪಗಳೆಲ್ಲ ಹೋಗ್ತಾ ಇವೆ. ದೇವರು ನವನೀತ ಕಳ್ಳತನ ಮಾಡಿದ್ದಕ್ಕಾಗಿ ನಾವು ದೇವರನ್ನು ನವನೀತ ಚೋರ ಅಂತ ಉಪಾಸನೆ ಮಾಡಿದರೆ ನಾವು ಮಾಡಿದ ಕಳ್ಳತನದ ಪಾಪ ಎಲ್ಲ ಹೋಗುತ್ತೆ. ಬಹಳ ಸುಂದರವಾಗಿ ಹೇಳ್ತಾರೆ ವ್ಯಾಸರಾಜ ಮುನೀಶ್ವರರು, ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ
ಗೋಪೀಜನ ಜಾರ ಎಂದರೆ ಸಾಲದೆ ಚೋರತ್ವವನು ಮಾಡಿದ ಪಾಪಗಳಿಗೆಲ್ಲ ಹೇ ನವನೀತ ಚೋರ ಎಂದರೆ ಸಾಲದೆ ಕ್ರೂರತ್ವವನು ಮಾಡಿದ ಪಾಪಗಳಿಗೆಲ್ಲ ಹೇ ಮಾವನ ಕೊಂದವ ಎಂದರೆ ಸಾಲದೆ ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಹೇ ಪತಿತ ಪಾವನನೆಂದರೆ ಸಾಲದೆ ಇಂತಿಪ್ಪ ನಾಮಗಳ ಒಮ್ಮೆಯಾದರೂ ಸಂತದಲ್ಲಿ ನೆನೆದೆವರ ಸಲಹುವನು ಶ್ರೀ ಕೃಷ್ಣ. ನೋಡಿ, ನಾವು ಕಳ್ಳತನವನ್ನೇನು ಮಾಡ್ತೇವೆ, ನಾವು ಮಾಡಿದ ಚೋರತ್ವದ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ದೇವರನ್ನ ನವನೀತ ಚೋರ ನವನೀತ ಕರ ಅಂತ ಉಪಾಸನೆ ಮಾಡಬೇಕು. ನಾವು ನಮಗೆ ಗೊತ್ತಿಲ್ಲದೇನೆ ಎಷ್ಟೋ ಕಳ್ಳತನವನ್ನು ಮಾಡ್ತೇವೆ. ಮೊದಲನೇದಾಗಿ ನಾವು ಮಾಡುವ ಕಳ್ಳತನ ಏನು ಅಂದ್ರೆ ದೇವರಲ್ಲಿ ಇರುವ ಸ್ವಾತಂತ್ರ್ಯವನ್ನ ಪ್ರತಿನಿತ್ಯ ಕಳ್ಳತನ ಮಾಡ್ತೇವೆ. ಸ್ವತಂತ್ರವಾಗಿ ಇರುವವನು ದೇವರೊಬ್ಬನೇ. ಆ ದೇವರು ಮಾತ್ರ ನಾನು ಬರ್ತೇನೆ, ನಾನು ಹೋಗ್ತೇನೆ, ನಾನು ಅಲ್ಲಿರ್ತೀನಿ ಅಂತ ಹೇಳಬೇಕು. ಆದರೆ ನಾವು ಹೇಳ್ತೀವಿ ಅದನ್ನ, ನಾನು ಬರ್ತೇನೆ ನಾನು ಹೋಗ್ತೇನೆ ಅಂತ. ನಾವೇನು ದೇವರೊಳಗಿರುವ ಸ್ವಾತಂತ್ರ್ಯವನ್ನ ಅಪಹಾರ ಮಾಡಿದ್ದೇವೆ, ಕಳ್ಳತನ ಮಾಡಿದ್ದೇವೆ. ಆ ಪಾಪವನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಯಾವಾಗಲೂ ದೇವರನ್ನ ನವನೀತ ಚೋರ ಅಂತ ಉಪಾಸನೆ ಮಾಡಬೇಕು. ಯಾವುದಾದ್ರೂ ಬೆಳ್ಳಿಯ ಅಂಗಡಿಗೆ ಬಂಗಾರದ ಅಂಗಡಿಗೆ ಹೋದಾಗ ಅಲ್ಲಿರುವ ಪದಾರ್ಥಗಳನ್ನ ನೋಡಿ ನಾವು ಮನಸಾರೆ ಇದು ನಾವು ತಗೊಂಡ್ಬಿಡ್ಬೇಕು ಅಂತ ಅಪೇಕ್ಷೆ ಪಟ್ರೆ ಅದು ಮಾನಸಿಕವಾಗಿ ಕಳ್ಳತನ ಮಾಡಿದ ಪಾಪ. ಅದು ಮಾನಸಿಕವಾಗಿ ನಾವು ಅದನ್ನ ಕದ್ದಿದ್ದೇವೆ ಅಂತ ಅರ್ಥ. ಅಂಥ ಪಾಪಗಳೆಲ್ಲ ಪರಿಹಾರ ಆಗಬೇಕು ಅಂದ್ರೆ ದೇವರನ್ನ ನವನೀತ ಕರ ನವನೀತ ಚೋರ ಎಂಬುದಾಗಿ ನಾವು ಉಪಾಸನೆ ಮಾಡಬೇಕು. ಮುಂದೆ ಹೇಳ್ತಾರೆ, ದಧಿಸಾರ ಭೋಜಕ. ಆ ದಧಿ ಅಂದ್ರೆ ಮೊಸರು. ಆ ಮೊಸರು ಒಳಗಡೆ ಇರತಕ್ಕಂತಹ ಸಾರಭೂತವಾದದ್ದನ್ನ ಪರಮಾತ್ಮ ಭೋಜನ ಮಾಡ್ತಾ ಇದ್ದ, ಸ್ವೀಕಾರ ಮಾಡ್ತಾ ಇದ್ದ. ಬಹಳ ದೊಡ್ಡ ಪ್ರಮೇಯವನ್ನ ನಮಗೆ ತಿಳಿಸ್ತಾರೆ. ಇದು ಕೇವಲ ದಧಿಸಾರ ಭೋಜಕ ಅಷ್ಟೇ ಅಲ್ಲ, ದೇವರಿಗೆ ನೀವು ನೈವೇದ್ಯಕ್ಕೋಸ್ಕರವಾಗಿ ಯಾವುದೇ ಪದಾರ್ಥವನ್ನು ಇಟ್ಟರೂ ಕೂಡ ಅದರೊಳಗಿರುವ ಸಾರವನ್ನ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಸರ್ವತ್ರ ಸಾರಭುಗ್ದೇವ ನಾಸಾರಂತು ಕದಾಚನ. ದೇವರು ನೀವು ಕೊಟ್ಟಿದ್ದನ್ನೆಲ್ಲವನ್ನೂ ಕೂಡ ಸಾರವನ್ನೇ ಭೋಗ ಮಾಡ್ತಾನೆ. ಹಾಗಾಗಿ ದೇವರಿಗೆ ಬೆಣ್ಣೆಯನ್ನ ಕೊಟ್ರೆ ಆ ಬೆಣ್ಣೆಯ ಒಳಗಡೆ ಸಾರಭೂತವಾಗಿರತಕ್ಕಂತಹ ಸ್ವಾಖ್ಯರಸವನ್ನ ತನ್ನದೇ ಆಗಿರುವಂತಹ ರಸವನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆ ಮಾತನ್ನ ಹೇಳ್ತಾರೆ, ನೀವು ದೇವರಿಗೆ ಹಣ್ಣನ್ನೇ ನೈವೇದ್ಯ ಇಡಿ, ಅನ್ನವನ್ನೇ ನೈವೇದ್ಯವನ್ನ ಇಡಿ, ದೇವರಿಗೆ ನೀರನ್ನು ನೈವೇದ್ಯವನ್ನಾಗಿ ಇಡಿ, ನೀವು ಯಾವುದನ್ನು ಇಟ್ಟರೂ ಕೂಡ ಪರಮಾತ್ಮ ಅದನ್ನ ತನ್ನ ದೃಷ್ಟಿಯಿಂದ ನೋಡಿ ಅದರ ಒಳಗಡೆ ಇರತಕ್ಕಂತಹ ಸಾರಭೂತವಾದ ತನ್ನದೇ ಆದ ಒಂದು ರೂಪ, ಆ ರೂಪವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಮಾತನ್ನ ಇಲ್ಲಿ ನಮಗೆ ತಿಳಿಸ್ತಾರೆ ಭಗವಂತ. ನೋಡಿ, ಆಯಾ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಅಲ್ಲಿರ್ತಕ್ಕಂತಹ ದಧಿಯಲ್ಲಿ ಬರುವ ಸಾರ, ಮೊಸರಿನಿಂದ ಬರತಕ್ಕಂತಹ ಬೆಣ್ಣೆ, ಆ ಬೆಣ್ಣೆಯನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದ. ನೋಡಿ, ಒಬ್ಬ ಗೋಪಿಕಾ ಸ್ತ್ರೀ ಮನೆಗೆ ಹೋಗಿದ್ದಾನೆ ಭಗವಂತ. ಹೋದಾಗ ಆ ಗೋಪಿಕಾ ಸ್ತ್ರೀ ದೇವರನ್ನ ಹಿಡಿತಾ ಇದ್ದಾಳೆ. ಕೇಳ್ತಾಳೆ, ಯಾಕೋ ಕೃಷ್ಣ ಇಲ್ಲೇ ಬಂದಿ ನೀನು, ಯಾರೋ ನೀನು,
ನಾನು ಕೃಷ್ಣ. ಓಹೋ, ಕಿಮಿ ಹತೆ, ಇಲ್ಯಾಕೆ ಬಂದಿ? ಓ, ನಿಮ್ಮನೆನ ಇದು? ಸಾರಿ ಸಾರಿ ಸಾರಿ, ನಾನು ನಮ್ಮನೆ ಅನ್ಕೊಂಡು ಬಂದ್ಬಿಟ್ಟೆ ಅಂತಾನೆ. ಮನ್ಮಂದಿರ ಆಶಂಕಯ, ಹೌದಾ? ಓಹೋ, ನಿಮ್ಮನೆ ನಮ್ಮನೆ ಅನ್ಕೊಂಡು ಬಂದ್ಬಿಟ್ಟೆ ನೀನಿಲ್ಲಿ. ಯುಕ್ತಂ ತನ್ನವನೀತ ಭಾಜನ ಪುಟೇ ನ್ಯಸ್ತಃ ಕಿಮರ್ಥಂ ಕರಹ. ಬಂದವನೆ ಬಂದು ಆ ಬೆಣ್ಣೆ ಪಾತ್ರೆಯಲ್ಲ ಯಾಕೆ ಕೈ ಹಾಕಿದಿ? ಬೆಣ್ಣೆ ಪಾತ್ರೆಯಲ್ಲಿ ಯಾಕೆ ಕೈ ಹಾಕಿದಿ? ಓ ಇಲ್ಲ, ಅದು ಏನಾಯ್ತು ಅಂದ್ರೆ, ನಾನು ಬಂದು ನೋಡಿದೆ ಆ ಬೆಣ್ಣೆ ಪಾತ್ರೆಯಲ್ಲಿ ಒಂದು ಇರುವೆ ಹೋಗ್ತಾ ಇತ್ತು, ಆ ಇರುವೆ ಪಾಪ ಸತ್ತೋಗ್ಬಿಡುತ್ತೆ ಅಂತ ಕೈ ಹಾಕಿದೆ. ಕರ್ತುಂ ತತ್ರ ಪಿಪೀಲಿ ಕಾಪ ನಯನಂ ಸುಪ್ತ ಕಿಮುದ್ಬೋಧಿತ. ಓಹೋ, ಹೌದಾ? ಕೆಳಗಡೆ ಎಲ್ಲ ನನ್ನ ಮಕ್ಕಳೆಲ್ಲ ಮಲ್ಕೊಂಡಿದ್ರಲ್ಲ, ಆ ಮಲ್ಕೊಂಡ ಮಕ್ಕಳನ್ನ ಯಾಕೆ ಎಬ್ಸಿದಿ? ಅವ್ರನ್ನೂ ಕರ್ಕೊಂಡು ಇನ್ನೆಲ್ಲ ಕಡೆಗೂ ಕೂಡ ಗಲಾಟೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗೋದಾ? ಕಳತನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತೀಯಾ ನನ್ನ ಮಕ್ಕಳನ್ನ? ಇಲ್ಲ ಇಲ್ಲ, ಬಾಲಾವತ್ಸ ಗತಿಂ ವಿಬೇಕ್ತು ರೀತಿ ಸನ್ ಜಲ್ಪನ್ ಹರಿಪಾತು ವಹ. ಕೃಷ್ಣ ಪರಮಾತ್ಮ ಹೇಳಿದ್ನಂತೆ, ಸಾಯಂಕಾಲ 4 ಗಂಟೆ ಆಯ್ತು, ಮಕ್ಕಳು ಗೌಗಳು ಆಕಳುಗಳು ಬರೋ ಹೊತ್ತಾಯ್ತು, ಇನ್ನೂ ಮಲ್ಕೊಂಡಿದ್ದೀರಲ್ಲೋ, ಎದ್ದೇಳ್ರಿ ಅಂತ ಅವ್ರನ್ನ ಎಬ್ಸಿದೆ ಅಂತ ಕೃಷ್ಣ ಪರಮಾತ್ಮ ತಾನು ಹೇಳಿದ್ನಂತೆ. ಆ ಗೋಪಿಕೆ ದೇವರ ಮಾತನ್ನ ಕೇಳಿ ಸಂತೋಷಪಟ್ಟು ಆ ಭಗವಂತನಿಗೆ ಬೆಣ್ಣೆಯನ್ನ ಕೊಟ್ಟು ಕಳಿಸ್ತಾಳೆ ಅಂತ ಪರಮಾತ್ಮ. ದಧಿಸಾರ ಭೋಜಕ ಗೋಪವಧು ಲೋಲ, ಎಲ್ಲ ಗೋಪಿಕಾ ಸ್ತ್ರೀಯರ ಮೇಲೆ ಆ ಭಗವಂತ ಅವರೆಲ್ಲರಿಗೆ ತಾನು ಲೋಲ ಪತಿಯಾಗಿದ್ದಾನೆ. ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ಭಗವಂತ ಪತಿ ಅಂತನೋ ಶಬ್ದಕ್ಕೆ ಗಂಡ ಅಂತ ಅರ್ಥವಲ್ಲ, ಪತಿ ಅಂತನೋ ಶಬ್ದಕ್ಕೆ ಸ್ವಾಮಿಯಾಗಿದ್ದಾನೆ ಭಗವಂತ. ದೇವರಿಗೆ ಒಂದು ಹೆಸರುಂಟು, ಮಾಲೋಲ ಅಂತ ದೇವರನ್ನು ಕರೀತಾರೆ. ಹಾಗೆ ಅಭಿಪ್ರಾಯವೇನು ಅಂದ್ರೆ, ಎಲ್ಲಾ ಗೋಪಿಕಾ ಸ್ತ್ರೀಯರು ತಮ್ಮ ಮನೆಯನ್ನ ಬಿಟ್ಟು ದೇವರ ಮೇಲೆ ಇಷ್ಟು ಭಕ್ತಿಯನ್ನ ಮಾಡಿದ್ದಾರೆ. ಎಷ್ಟು ಭಕ್ತಿಯನ್ನ ಮಾಡಿದ್ದಾರೆ ಅಂದ್ರೆ, ಆ ಗೋಪಿಕಾ ಸ್ತ್ರೀಯರ ಭಕ್ತಿಯನ್ನ ನಾವು ಮೆಚ್ಚಬೇಕು. ಕೃಷ್ಣ ಪರಮಾತ್ಮ ಮಥುರೆಗೆ ಹೋದ, ಕಂಸನನ್ನ ಸಂಹಾರ ಮಾಡಿದ. ಸಂಹಾರ ಮಾಡಿ ಆದ ಮೇಲೆ ಪಾಪ ಆ ಗೋಪಿಕಾ ಸ್ತ್ರೀಯರು ನಾನು ಬಿಟ್ಟೋಗಿದ್ದೀನಿ ಅಂತ ಅಳತಾ ಇದ್ದಾರೆ. ಅವರಿಗೊಂದು ಪತ್ರ ಬರೆದು ಕಳಿಸೋಣ ಅಂತ ಉದ್ಧವನ ಕೈಯಲ್ಲಿ ಒಂದು ಪತ್ರ ಬರೆದು ಕಳಿಸ್ತಾನೆ. ಆ ಉದ್ಧವ ಆ ಪತ್ರವನ್ನು ತಗೊಂಡು ಹೋಗ್ತಾನೆ. ಪತ್ರವನ್ನು ತಗೊಂಡು ಹೋದ್ರೆ ಉದ್ಧವ ಯಾವಾಗ ಗೋಕುಲವನ್ನ ಪ್ರವೇಶ ಮಾಡ್ತಾನೆ, ಆ ಪತ್ರವನ್ನ ತೋರಿಸ್ತಾನೆ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ. ಆ ಎಲ್ಲ ಗೋಪಿಕಾ ಸ್ತ್ರೀಯರು ಆ ಪತ್ರದ ಮೇಲೆ ಬಿದ್ದು ಅದನ್ನ ಹರಿದು ಚೂರು ಚೂರು ಮಾಡಿ, ನನ್ನ ಹೆಸರು ಬರ್ದಾನೆ, ನನ್ನ ಹೆಸರು ಬರ್ದಾನೆ ಕೃಷ್ಣ, ಅಯ್ಯೋ ಕೃಷ್ಣನ್ ಪತ್ರ ಬಂದಿದೆ ಅಂತ ಆ ಕೃಷ್ಣನ ಪತ್ರವನ್ನ ಚೂರು ಚೂರು ಮಾಡಿದ್ರಂತೆ. ಆದರೆ ಪತ್ರ ಇನ್ನೂ ಹಾಳಾಗಿಲ್ಲ, ಆ ಪತ್ರದಲ್ಲಿ ಬರೆದದೆಲ್ಲ ಭಾಗವತದಲ್ಲಿದೆ. ದೇವರ ಆ ಪತ್ರದಲ್ಲಿ ಅವರಿಗೆ ಒಂದು ಉಪದೇಶ ಕೊಡ್ತಾನೆ, ನಾನು ಎಂದಿಗೂ ನಿಮ್ಮನ್ನು ಬಿಟ್ಟೋಗಿಲ್ಲ, ಸ್ವಲ್ಪ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಹೃದಯದಲ್ಲಿ ನಾನೇ ಕಾಣಿಸ್ತೇನೆ ನಿಮಗೆ. ಈ ಸಂದರ್ಭವನ್ನ ಅಂದ್ರೆ ಗೋಪಿಕಾ ಸ್ತ್ರೀಯರಿಗೆ ದೇವರ ಮೇಲೆ ಎಷ್ಟು ಭಕ್ತಿ ಇತ್ತು ಅನ್ನೋದನ್ನ ಒಬ್ಬ ಕವಿಗಳು ವೃಜಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತಾರೆ. ಅವ್ರು ಹೇಳ್ತಾರೆ, ಗೋಪಿ ಬಾಲು ವಾಲನಿಕೆ ಉಧುವಕ್ಕೆ ಅವನಿಕೆ ಕಂಜನಿ ಪೆ ಪಂಜನಿ ಪೆ ಫೇಕಿ ಫೇಕಿ ಛಾತವ ನಚಲ ನಚ ಬೈಲಗಿ ಮೋರಕ್ಕೆ ಪಖವನಿಕೆ ಮುಕುಟ ಚಶೀಲ ಚೋರಿ ಕೃತಮಣಿ ಮಂಡಿತ ಧರಾಯಿ ಹರಿ ಹೇ ಕಹ ಹಮಕೋಲಿ ಕ್ಷಮೆ ಕಹ ಹಮಕೋಲಿ ಕ್ಷಮೆ ಕಹ ಹಮಕೋಲಿ ಕ್ಷಮೆ ಕಹ ತಬ ಸೆ ತ ಬೈಲಗಿ. ಅವರಂತಾರೆ, ಗೋಪಿ ಬಾಲ ಉದ್ಧವ, ಹೇ ಉದ್ಧವ, ನಮ್ಮ ಕ್ರೀತಮಣಿ ಮಂಡಿತ ಧರಾಯಿ ಹರಿ ಹೇ ಕಹ, ಎಲ್ಲ
ಕಿರೀಟಗಳನ್ನು ಹಾಕೊಂಡು ನವಿಲುಗರಿಯನ್ನು ಇಟ್ಕೊಂಡು ಮುದ್ದಾಗಿರುವ ನಮ್ಮ ಕೃಷ್ಣ ಪರಮಾತ್ಮ ಎಲ್ಲಿದ್ದಾನೆ? ಹಂಕೋ ಲಿಖ್ಯಂ ಹೇಕಾಹ, ನನ್ನ ಹೆಸರು ಬರೆದಿದ್ದಾನೆ ಅದರಲ್ಲಿ ಪತ್ರದಲ್ಲಿ, ಹಂಕೋ ಲಿಖ್ಯಂ ಹೇಕಾಹ, ನನ್ನ ಹೆಸರು ಬರೆದಿದ್ದಾನ ಅಂತ ಆ ಪತ್ರದ ಮೇಲೆ ಬಿದ್ದು ಪತ್ರವನ್ನ ಚೂರು ಚೂರು ಮಾಡಿದರಂತೆ ಗೋಪಿಗೆಯರು. ಅಂದಮೇಲೆ ಯೋಚನೆ ಮಾಡಿ, ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ಪರಮಾತ್ಮನ ಮೇಲೆ ಎಷ್ಟು ಭಕ್ತಿ ಇತ್ತು, ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ನಾವು ನೋಡ್ಬೇಕು. ಅಕ್ರೂರ ಕೃಷ್ಣ ಪರಮಾತ್ಮನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಗೋಪಿಕಾ ಸ್ತ್ರೀಯರು ಅಕ್ರೂರನಿಗೆ ಕೇಳಿದ್ರಂತೆ, ನಿನ್ನ ಹೆಸರೇನೋ ಅಂತ. ಅಕ್ರೂರ ಕ್ರೂರಸ್ತಂ ಅಂತ ಬೈತಾರೆ. ನೀನು ಅಕ್ರೂರ ಅಲ್ಲ, ನೀನು ಕ್ರೂರ. ಚಕ್ಷುರ್ಹಿ ಭತ್ತಂ, ನನ್ನ ಕಣ್ಣಾಗಿರುವ ದೇವರನ್ನು ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ ನೀನು ಅಂತ ಆ ಗೋಪಿಕಾ ಸ್ತ್ರೀಯರು ಹೇಳ್ತಾರೆ. ಅಷ್ಟು ಭಗವಂತ ಗೋಪವಧುಲೋಲ, ಸೀತಕರ ಕುಲ ತಿಲಕ, ಚಂದ್ರವಂಶಕ್ಕೆ ಪರಮಾತ್ಮ ತಿಲಕಪ್ರಾಯನಾಗಿದ್ದಾನೆ. ಚಂದ್ರವಂಶದಲ್ಲಿ ಬರುವ ಎಷ್ಟು ಜನ ರಾಜರು, ಆ ಎಲ್ಲ ರಾಜರಿಗೂ ಕೂಡ ವಿಶೇಷವಾದ ಒಂದು ಯಶಸ್ಸು ಕೀರ್ತಿಯನ್ನು ತಂದುಕೊಟ್ಟವನು ಕೃಷ್ಣ ಪರಮಾತ್ಮ. ಸೀತಕರ ಕುಲ ತಿಲಕ, ಶ್ರುತಿ ವಿಖ್ಯಾತ, ಇದು ಬಹಳ ದೊಡ್ಡ ಮಾತು. ಕೃಷ್ಣ ಪರಮಾತ್ಮ, ನೀವೆಲ್ಲ ತಿಳ್ಕೊಳ್ಬೇಕಾದ ವಿಚಾರವೇನು ಅಂದ್ರೆ, ವೇದದಲ್ಲಿ ಕೃಷ್ಣ ಪರಮಾತ್ಮನ ಹೆಸರು ಬಂದಿದೆ. ಕೃಷಿರ್ಭುವಾಚಕ ಶಬ್ದ ನಶ್ಚ ನಿರ್ವೃತ್ತಿ ವಾಚಕ. ಶ್ರೀಮದ್ ಆಚಾರ್ಯರು ಕೃಷ್ಣ ಪರಮಾತ್ಮನನ್ನ ಆನಂದದ ಭೂಮಿ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಈ ಕೃಷ್ಣ ಎನ್ನುವ ಶಬ್ದ ವೇದದಲ್ಲಿ ಬಂದಿದೆ, ಅದು ಬಹಳ ಮಹತ್ವದ್ದು. ಕೃಷ್ಣ, ವ್ಯಾಸ, ಕಪಿಲ, ವಾಸುದೇವ ಮೊದಲಾದ ಹೆಸರುಗಳು ವೇದಗಳಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಸೀತಕರ ಕುಲ ತಿಲಕ, ಶ್ರುತಿ ವಿಖ್ಯಾತ, ವೇದಗಳಲ್ಲಿ ಪ್ರಖ್ಯಾತನಾಗಿದ್ದಾನೆ. ಕೃಷ್ಣ ಪರಮಾತ್ಮನ ಚರಿತ್ರೆ ನಾವು ವೇದದಲ್ಲಿ ನೋಡ್ತೇವೆ. ಹಾಗಾಗಿ ಶ್ರುತಿ ವಿಖ್ಯಾತ, ಕರಿ ಚಾಣೂರ ಬಕಹರ, ಅದೇ ರೀತಿಯಾಗಿ ಆ ಅಂಬಷ್ಟಕನು ಬಿಟ್ಟಿರತಕ್ಕಂತಹ ಆನೆ, ಕೋಲಿಯಾ ಪೀಠದ ಆನೆಯನ್ನು ಬಂತು ನೋಡಿ, ಆನೆಯನ್ನು ಸಂಹಾರ ಮಾಡಿ, ಆನೆ ಮೇಲೆ ಕೂತಿರುವ ಅಂಬಷ್ಟನನ್ನು ಸಂಹಾರ ಮಾಡಿ ಕೃಷ್ಣ ಪರಮಾತ್ಮ ತಾನು ಆಮೇಲೆ ಚಾಣೂರ ಮುಷ್ಟಿಕರನ್ನ ಸಂಹಾರ ಮಾಡಿದ್ದಾನೆ. ಮಲ್ಲಯುದ್ಧದಲ್ಲಿ ಚಾಣೂರ ಮುಷ್ಟಿಕರನ್ನ ಸಂಹಾರ ಮಾಡಿರ್ತಕ್ಕಂತಹ ಪರಮಾತ್ಮ, ಮತ್ತು ಬಕರೂಪದಲ್ಲಿ ಬಂದಿರತಕ್ಕಂತಹ ದೈತ್ಯನನ್ನ ಸಂಹಾರ ಮಾಡ್ತಾನೆ ಬಕಹರ. ಮಾತುಳಾಂತಕ, ಇಷ್ಟೆಲ್ಲ ಭಗವಂತ ತನ್ನ ಬಾಲ್ಯದ ಲೀಲೆಯಲ್ಲಿ ಮಾಡಿ ತೋರಿಸತಕ್ಕಂತಹ ವಿಚಾರ ಇದು. ಮಾತುಲನಾದ ಕಂಸನನ್ನು ಸಂಹಾರ ಮಾಡಿದ. ಮಾ ಅಂದ್ರೆ ತಾಯಿ, ತುಲ ಅಂದ್ರೆ ಸಮಾನ. ಮಾತುಲ, ತಾಯಿಗೆ ಸಮಾನನಾದ ವ್ಯಕ್ತಿ ಅವನು ಮಾತುಲ ಅಂದ್ರೆ. ಆದ್ರೆ ಕೃಷ್ಣ ಪರಮಾತ್ಮ ಏನ್ ತೋರಿಸಿಕೊಟ್ಟ ಅಂದ್ರೆ, ಅವನು ಮಾತುಲನೇ ಆಗಿರ್ಲಿ, ಅಣ್ಣನೇ ಆಗಿರ್ಲಿ, ತಮ್ಮನೇ ಆಗಿರ್ಲಿ, ದುಷ್ಟನಾಗಿದ್ದಾನೆ, ಕೆಟ್ಟ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನನ್ನ ಸಂಹಾರ ಮಾಡುವುದು ಅದು ರಾಜರ ಕರ್ತವ್ಯ. ನೋಡಿ, ದುಷ್ಟನಾದ ಸೋದರ ಮಾವನನ್ನೇ ಕೊಂದು ಧರ್ಮಸ್ಥಾಪಕನಾದ ಪರಮಾತ್ಮ ಜಾತಃ ಕಂಸವದಾರ್ಥಾಯ ಭೂಭಾರೋದ್ಧಾರಣಾಯ ಚ ಕೌರವಾಣಾಂ ವಿನಾಶಾಯ, ಆ ಎಲ್ಲ ಮಾತು ದಾಸರು ತೆಗೆದುಕೊಂಡು ಬಂದಿದ್ದಾರೆ ನೋಡಿ. ಕಂಸನನ್ನ ಸಂಹಾರ ಮಾಡಿ ಜಗತ್ತಿಗೆ ಏನ್ ತೋರಿಸಿಕೊಟ್ಟ ಅಂದ್ರೆ, ಇವನು ನಮ್ಮ ಸೋದರ ಮಾವ, ಅವನೇನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಇವನು ನಮ್ಮ ಅಣ್ಣನ ಮಗ, ಅವನ್ ಏನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಈ ತರಹದ ರಾಜಕಾರಣ ಮಾಡಿದ್ರೆ ಅವನು ರಾಜನಾಗೋದಿಲ್ಲ. ಅವನು ಸೋದರ ಮಾವನೇ ಆಗಿರ್ಲಿ, ಅವನನ್ನು ಸಂಹಾರ ಮಾಡಬೇಕು. ಸೋದರ ಮಾವನಾದ ಕೃಷ್ಣ ಕಂಸನ ಸಂಹಾರ ಮಾಡಿದ ಕೃಷ್ಣ ಸ್ವಂತ ಮಗನಾದ ದುರ್ಯೋಧನನ ಮನೆಯಲ್ಲಿ ಇಟ್ಕೊಂಡ ಧೃತರಾಷ್ಟ್ರ, ತನ್ನ ಇಡೀ ಕುಲವನ್ನೇ ಹಾಳು ಮಾಡಿಕೊಂಡ ಧೃತರಾಷ್ಟ್ರ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಬಕಹರ ಮಾತುಳಾಂತಕ, ಪಾರ್ಥಸ್ಥಾಪಕ,
ಬಹಳ ದೊಡ್ಡ ಮಾತಿದು ಇದು. ಒಂದೇ ಒಂದು ಶಬ್ದದಲ್ಲಿ ಸಮಗ್ರವಾದ ಗೀತೋಪದೇಶವನ್ನ ದಾಸರು ತೆಗೆದುಕೊಂಡು ಬಂದಿದ್ದಾರೆ. ಪಾರ್ಥ ಸ್ಥಾಪಕ ಏನ್ ಅರ್ಜುನನಿಗೆ ಏನು ಅವನಿಗೆ ಅವನ ವಿದ್ಯೆಯ ಮೇಲೆ ಎಷ್ಟು ಅವನಿಗೆ ವಿಶ್ವಾಸ, ಎಂಥ ಧನುರ್ಧಾರಿ ಅವನು, ಎಂಥೆಂತಹ ಮಹಾಮಹಾಮಹಾ ದೈತ್ಯರನ್ನ ಕೊಂದವನು, ಖಾಂಡವ ವನವನ್ನೇ ದಹನ ಮಾಡಿದವನು. ಅಂತಹ ಅರ್ಜುನ ಮೊದಲು ಏನ್ ಕೇಳಿದ ಕೃಷ್ಣ ಪರಮಾತ್ಮನಿಗೆ, ಕೈರ್ಮಯ ಸಹಯೋದ್ಧವ್ಯಂ ಅಸ್ಮನ್ ಅಸ್ಮಿನ್ ರಣ ಸಮುದ್ಯಮೇ, ಯಾರ ಜೊತೆ ನಾನು ಯುದ್ಧ ಆಡ್ಬೇಕು? ದೇವರಿಗೆ ಹೇಳ್ತಾನೆ, ತೆಗೆದುಕೊಂಡು ಹೋಗ ರಥವನ್ನ, ಸೇನೆಯವರು ಉಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಎಷ್ಟು ಅಹಂಕಾರ ಪಡ್ತಾನೆ, ಮೇ ಅಂತಾನೆ, ಅಹಂ ಅಂತಾನೆ. ಎಲ್ಲ ಮಾಡಿ ಧೈರ್ಯದಿಂದ ಹೋದ ಅರ್ಜುನ ಯಾವಾಗ ತನ್ನ ಬಂಧು ಬಾಂಧುಗಳನ್ನ ನೋಡಿದ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಮೊದಲಾದ, ಭೀಷ್ಮಾಚಾರ್ಯರು ಮೊದಲಾದ ಎಲ್ಲ ತನ್ನ ಬಂಧುಗಳನ್ನ ನೋಡಿದ, ಮೋಹಕ್ಕೆ ಒಳಗಾದ, ತಕ್ಷಣಕ್ಕೆ ಪಲಾಯನ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾನೆ. ಅಂತಹ ಅರ್ಜುನನನ್ನು ನಿಲ್ಲಿಸಿ ಗಟ್ಟಿಯಾಗಿ ರಣರಂಗದಲ್ಲಿ ಸ್ಥಾಪನೆ ಮಾಡಿದವನು ಕೃಷ್ಣ ಪರಮಾತ್ಮ. ಆ ರಣರಂಗದಲ್ಲಿ ಸ್ಥಾಪನೆ ಮಾಡಿ ಗೀತೋಪದೇಶವನ್ನ ಮಾಡಿ ಯದಿಚ್ಛಸಿ ತಥಾ ಕುರು ಅಂತ ಹೇಳ್ತಾನೆ ಪರಮಾತ್ಮ. ಎಲ್ಲ ಉಪದೇಶವನ್ನು ಮಾಡಿ ಹೇಳ್ತಾನೆ, ನೀನೇನು ಕೊಲ್ಲೋ ಕಾರಣವಿಲ್ಲ, ಸತ್ತ ಹುಲಿ ಮೇಲೆ ನಿನ್ ಕಲ್ಲು ಹಾಕ್ತಾ ಇದೆಯಷ್ಟೇ, ನಾನೆಲ್ಲ ಕೊಲ್ಲು ಬಿಟ್ಟಿದ್ದೇನೆ, ಆಗಲಿ ನನ್ನ ದೃಷ್ಟಿಯಿಂದಲೇ ಎಲ್ಲರ ಆಯುಷ್ಯವನ್ನ ಹರಣೆ ಮಾಡಿದ್ದೇನೆ ನಾನು. ನೀನೇನು ವಿಚಾರ ಪಡಬೇಡ ಅಂತ ಆ ಅರ್ಜುನನ ಮೂಲಕವಾಗಿ ಇಡೀ ಸಮಗ್ರವಾದ ಜಗತ್ತಿಗೆ ಉಪದೇಶದ ಮಾತುಗಳನ್ನು ಕೊಟ್ಟ ಭಗವಂತ ಧರ್ಮ ಸ್ಥಾಪಕನಾಗಿ ಕೌರವರನ್ನ ಅಂತಗೊಳಿಸಿದ, ಕೌರವರನ್ನ ನಾಶ ಮಾಡಿಸಿದ ಪರಮಾತ್ಮ. ಜಾತ ಕಂಸವದಾರ್ಥಾಯ ಭೂಭಾರೋತ್ಥಾರಣಾಯ ಚ ಕೌರವಾಣಾಂ ವಿನಾಶಾಯ ಧರ್ಮ ಸಂಸ್ಥಾಪನಾಯ ಚ. ಈ ಕಾರಣಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದಾನಲ್ಲ, ಇದನ್ನೇ ನಾವು ಅರ್ಘ್ಯವನ್ನು ಕೊಡ್ತೇವೆ ಕೃಷ್ಣಾಷ್ಟಮಿಯ ದಿವಸ. ಹಾಗಾಗಿ ಕೌರವರನ್ನ ನಾಶ ಮಾಡಿರ್ತಕ್ಕಂತಹ ಪರಮಾತ್ಮ ಆ ಎಲ್ಲ ಕೌರವರನ್ನ ನಾಶ ಮಾಡಿ ಮಹಾಭಾರತದ ಯುದ್ಧವನ್ನು ಮುಗಿಸಿ ತನ್ನ ಮತ್ತೆ ತಾನು ಎದಕ್ಕಾಗಿ ಅವತಾರ ಮಾಡಿದ್ದ ಅವತಾರದ ಕಾರ್ಯವನ್ನು ಮುಗಿಸಿ ಆಮೇಲೆ ತಾನು ಪರಂಧಾಮಕ್ಕೆ ಹೋದ ಎನ್ನುವ ಮಾತನ್ನ ನಾವು ಕೇಳ್ತೇವೆ. ಇಷ್ಟೆಲ್ಲ ದೇವರ ಅವತಾರವನ್ನು ಆರಂಭ ಮಾಡಿಕೊಂಡು ಕೌರವರನ್ನ ಸಂಹಾರ ಮಾಡಿಸಿ ಪರಂಧಾಮಕ್ಕೆ ಹೋಗುವವರೆಗೆ ನಡೆದ ಸಮಗ್ರವಾದ ಚರಿತ್ರೆಯನ್ನ ಒಂದೇ ಒಂದು ಪದ್ಯದಲ್ಲಿ ದಾಸರು ತೆಗೆದುಕೊಂಡು ಬಂದಿದ್ದಾರೆ. ಇದರಲ್ಲಿ ಪ್ರಾಯ ಯಾವುದು ಕಠಿಣವಾದ ಶಬ್ದ ಇಲ್ಲ ಅಂತ ನಾನು ಅನ್ಕೋತೇನೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಶಬ್ದಗಳೇ ಪಾತಚಕ್ರ ನಿಷ್ಠಹರ, ಚಕ್ರ ರೂಪದಲ್ಲಿ ಬಂದ ವಾತನನ್ನ ಸಂಹಾರ ಮಾಡಿದ ಎಂಬ ಶಬ್ದಾರ್ಥವನ್ನ ನಾವಿಲ್ಲಿ ನೋಡಬಹುದು. ಅಂತಹ ಆ ಈ ಒಂದು ದೊಡ್ಡ ಉಪದೇಶವನ್ನ ಕೊಟ್ಟ ದಾಸರಿಗೆ ಅನಂತ ನಮಸ್ಕಾರಗಳನ್ನ ಮಾಡ್ತಾ ಆ ಮುಂದಿನ ಪದ್ಯ ಅದು ಐದನೆಯ ಪದ್ಯವಾಗಿದೆ. ಆ ಐದನೆಯ ಪದ್ಯವನ್ನ ಮತ್ತೆ ಚಕ್ರ ಶಂಖ ಗದಾಬ್ಜಧರ ಎನ್ನುವ ಪದ್ಯವನ್ನ ಮತ್ತೆ ನಾವು ಇನ್ನೊಂದ್ಸಾರಿ ನೋಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.